देश के किसानों को भी इस तरह की राजनीति ने कभी मजबूत नहीं बनने दिया। आपकी आवश्यकताओं, आपकी चिंताओं, आपकी जरूरतों को समझा हमारी सरकार ने, उसको समझ करके योजनाओं को लागू करने का प्रयास किया। हमने कृषि को टुकड़ों टुकड़ों में नहीं पूरी समग्रता से देखा और इस सेक्टर से जुड़ी चुनौतियों के लिए मिलकर के प्रयास किया। देश ರೈತರಿಗೂ ಕೂಡ ಈ ತರದ ರಾಜನೀತಿಯಿಂದ ಎಂದೂ ಅವರು ಬಲಗೊಳ್ಳೋದಿಲ್ಲ. ನಿಮ್ಮ ಅವಶ್ಯಕತೆ, ನಿಮ್ಮ ಚಿಂತೆಗಳು, ನಿಮ್ಮ ಜರೂರತೆಗಳನ್ನು ನಮ್ಮ ಸರ್ಕಾರ ಅರ್ಥ ಮಾಡಿಕೊಂಡಿದೆ. ನಮ್ಮ ಸರ್ಕಾರ ಕೃಷಿಯ ಸಮಸ್ಯೆಯನ್ನು ತುಂಡು ತುಂಡಾಗಿ ಭಾಗ ಭಾಗವಾಗಿ ನೋಡಲಾರದೆ ಇದನ್ನು ಸಮಗ್ರವಾಗಿ ನೋಡಿ ಅದರ ಒಂದು ಸೆಕ್ಟರ್ದ ಈ ಒಂದು ಕ್ಷೇತ್ರದ ಸಂಪೂರ್ಣ ಈ ಒಟ್ಟಾಗಿ ಇದನ್ನ ಸರಿಪಡಿಸುವಂತಹ ಪ್ರಯತ್ನವನ್ನ ನಾವು ಮಾಡಿದ್ದೇವೆ. ಸಾಥಿಯೋ, ದಶಕೋ ಸೇ ಲಟ್ಕಿ ಸೈಕಡೋ ಸಿಂಚಾಯಿ ಪರಿಯೋಜನೆ ಹೋ, ಫಸಲ್ ಬಿಮಾ ಸೇ ಜುಡೆ ನಿಯಮೋ ಮೇ ಬದಲಾವ್ ಹೋ, ಸಾಯಿಲ್ ಹೆಲ್ತ್ ಕಾರ್ಡ್ ಹೋ, ಯಾ ಫಿರ್ ಯೂರಿಯಾ ಕಿ ಶತ ಪ್ರತಿಶತ ನೀಮ್ ಕೋಟಿಂಗ್, हमने हमेशा किसानों के हितों को प्राथमिकता दी। कई वर्षों से किसान मांग कर रहे थे कि एमएसपी लागत का डेढ़ गुना तक बढ़ाई जाए। ये ऐतिहासिक फैसला भी हमारी ही सरकार ने लिया। ದಶಕಗಳಿಂದ ನನಗೆ ಇದು ಬಂತ ನೀರಾವರಿ ಯೋಜನೆಗಳಿರಬಹುದು, ಫಸಲ್ ಬಿಮಾ ಯೋಜನೆಯ ನಿಯಮದಲ್ಲಿ ಬದಲಾವಣೆ ಇರಬಹುದು, ಮಣ್ಣು ಪರೀಕ್ಷಾ ಕಾರ್ಡ್ ಇರಬಹುದು, 100% ಬೇವು ಲೇಪಿತ ಯೂರಿಯಾ ಇರಬಹುದು, ಈ ಎಲ್ಲ ಕೃಷಿಕರಿಗೆ ಸಂಬಂಧಿಸಿದಂಥ ಈ ಯೋಜನೆಗಳನ್ನು ನಾವು ಇದಕ್ಕೆ ನಾವು ಆದ್ಯತೆಯನ್ನು ಕೊಟ್ಟಿದ್ದೇವೆ. ಬಹಳ ವರ್ಷಗಳಿಂದ ಒಂದು ಬೇಡಿಕೆ ಇತ್ತು. ಆ ಬೇಡಿಕೆ ಏನು ಅಂದ್ರೆ MSP 1.5 ಪಟ್ಟು ಏನು ನಮಗೆ ಬೆಲೆ ಎತ್ತಾಗ್ತದೆ ಅದರ 1.5 ಪಟ್ಟು ನಮಗೆ ಸಿಗಬೇಕು MSP ಅನ್ನುವಂಥದ್ದು, ಅದನ್ನು ಕೂಡ ನಾವು ಜಾರಿಯನ್ನು ಮಾಡಿದ್ದೇವೆ. ಭಾಯಿಯವರ ಬಹನೋ, ಆಪ್ಕಿ ವರ್ತಮಾನ್ ಜರುರತೋ ಕಾ ಸಮಾಧಾನ ಕರ್ನೆಗೆ ಸಾಥ್ ಹೀ ಹಮಾರಾ ಧ್ಯಾನ್ ಭವಿಷ್ಯ ಕಿ ಅವಶ್ಯಕತಾಓಂ ಪರ್ ಭಿ ಹೈ. ಕಿಸಾನೋ ಕೋ अनाज भंडारण, फल फूल और सब्जियों के भंडारण की दिक्कत ना हो, इसके लिए देश भर में कोल्ड स्टोरेज की क्षमता बढ़ाई जा रही है। किसान अपनी फसल देश के किसी भी हिस्से की इलेक्ट्रॉनिक मंडी में बेच सके, इसके लिए ई नाम नेटवर्क का विस्तार किया जा रहा है।